सब्सक्राइब आगे हागू बेल बटन ओत्ते। ಕಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೆಂಪಾಪುರ, ತಿರುಮಲಹಳ್ಳಿ, ಕಲ್ಲಳ್ಳಿ ಸೇರಿದಂತೆ 15 ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ರೈತರು ಬೆಳೆದಿರುವ ಬೆಳೆಗಳನ್ನು ಆನೆಗಳ ಹಿಂಡು ದಾಳಿ ಮಾಡಿ ಸಂಪೂರ್ಣವಾಗಿ ನಾಶಪಡಿಸಲಾಗಿರುವ ಬೆಳೆಗಳನ್ನು ಶಾಸಕಿ ರೂಪಾ ಶಶಿಧರ್ ಹಾಗೂ ಅರಣ್ಯಾಧಿಕಾರಿ ತಹಶೀಲ್ದಾರ್ ರಮೇಶ್ರೊಂದಿಗೆ ಭೇಟಿ ನೀಡಿ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ಸರಿಸುಮಾರು 4 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷೆ ಸುನಂದಮ್ಮ ರಾಮಕೃಷ್ಣಾರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾರಾಯಣ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಅಲಿಕಲ್ ಬಾಬು ರೆಡ್ಡಿ, ಮೌಳಾ ಅಮರೀಶ್ ಬಾಬು, ಬಲರಾಮ್ ಪಂಚಾಯಿತಿ ಕಾರ್ಯದರ್ಶಿ ವೆಂಕಟಸ್ವಾಮಿ ಹಾಗೂ ರೇಂಜರ್ ವೇಣು ಹಾಗೂ ಇತರರು ಹಾಜರಿದ್ದಾರೆ. मैडम रेवेन्यू डिपार्टमेंट वस्तार ऊर के पंटा पे मैडम पैपा लांग तहसीलदार ऑफिस हत्र कर्सी समस्या परिहार सिगोद्रल्लू लोक दोष आगता है. ಅದಾದ್ಮೇಲೆ ನಾವು ಒಬ್ಬ ರೈತರ ಹತ್ರ ಹೋಗಿರ್ತೀವಿ. ಇನ್ನು ಒಂದು 10-20 ಜನ ರೈತರಿಗೂ ಅದೇ ತರ ತೊಂದರೆ ಆಗಿದೆ. ಅವರಿಗೆ ರೆವಿನ್ಯೂ ಇಲಾಖೆದೋ ಆರ ಎತ್ರನೋ ಏನಾದರೂ ಸಮಸ್ಯೆ ಇದ್ರೆ ಅದು ಕೂಡ ಬಗೆಹರಿದಿಲ್ಲ ಅಂದ್ರೆ ಅವರಿಗೆ ಪರಿಹಾರ ಸಿಗದೆ ಆಗೋಗುತ್ತೆ. ಎಲ್ಲಾ ರೈತರನ್ನ ಈ 10 ಹಳ್ಳಿಯಲ್ಲಿರುವಂತ ಎಲ್ಲಾ ರೈತರಿಗೆ ಏನೇ ತೊಂದರೆ ಆಗಿರಲಿ, 1/2 ಎಕರೆ 2 ಎಕರೆ ಬೆಳೆ ನಾಶ ಆಗಿರಲಿ, ಟೊಮೆಟೋನೋ ಭತ್ತನೋ ಅವನ್ನೆಲ್ಲ ಒಂದತ್ರ ಸೇರಿಸಿ ನಾನು ಅವತ್ತು ಡಿಎಫ್ಒ ಕರೆಸ್ತೀನಿ, ತಹಸೀಲ್ದಾರು ಅಲ್ಲೇ ಇರಲಿ, ರೈತರದು ಏನೇನ್ ಪಾಣಿ ಇಲ್ಲ, ದಾಖಲೆಗಳಿಲ್ಲ, ಅಲ್ಲಲ್ಲೇ ಬಗೆಹರಿಸೋಣ. ಇದಾಗಲ್ಲ, ಅಲ್ಲಿ ಹೋಗ್ತೀವಿ ನಾವು, ಸ್ಪಾಟ್ ನೋಡ್ತೀವಿ. ಮತ್ತೆ ಅವರದು ಪರಿಹಾರನೇ ಸಿಗದೆ ಹೋದ್ರೆ ಪ್ರಯೋಜನ ಏನು ಇಷ್ಟೆಲ್ಲ ಒತ್ತಾಡಿ? ನಿಮಗೆ ಮಾಡಿದೆ ಐದುವರೆಗೆ ಮಾಡಿದ್ದೀನಿ, ಎಲ್ಲ ಫೋರ್ಸ್ ಏನಿದೆ ತರ್ತೀನಿ. ಯಾಕಂದ್ರೆ ಒಂದು ತಿಂಗಳು ಆಗಿದೆ, ಈ ಕಡೆನೇ ಬೀಡ್ ಬಿಟ್ಟಿದೆ. ಕಾಂಪನ್ಸೇಷನ್ ಕೊಡೋದ್ ಬೇರೆ, ಅವರಿಗೆ ವ್ಯವಸ್ಥೆ ಮಾಡೋದ್ ಬೇರೆ. ಆದ್ರೆ ಎಲ್ಲಿ ಏನಾಗಿದೆ ಅಂತ ಸ್ಪಾಟ್ ನೋಡೋದು ತುಂಬಾ ಮುಖ್ಯ ಅಲ್ಲ? ಸ್ಪಾಟ್ ಆನ್ಲೈನ್ ನೋಡಬೇಕು, ಆನ್ಲೈನ್ ನೋಡಿ ಅಲ್ಲೇ ಅಪ್ಲೋಡ್ ಮಾಡ್ತಾರೆ. ಅವರು ಮಾಡ್ಲಿ ಅವರ ಕೆಲಸ. ಆಸ್ ಎ ಆಫೀಸರ್ ನೀವು ನಿಮ್ಮ ಡ್ಯೂಟಿ ಏನಪ್ಪ ಈಗ ಅವರಿಗೆ ಹೇಳಬೇಕು, ಧೈರ್ಯ ಆದರೂ ಹೇಳಬೇಕಲ್ಲ. ನೋಡಿ ಹೆಣ್ಮಗುನ ನೋಡಿ, 4-5 ಜನ ಮಕ್ಕಳು ನನಗೆ, ನಾವು ಸಾಲ ಮಾಡಿದ್ದೀವಿ ಟೊಮೆಟೋಗೆ 1 ಲಕ್ಷ. ಒಂದು 2 ವರ್ಷಕ್ಕೆ ನನ್ನ ಮನೆಯಲ್ಲಿ ಮಕ್ಕಳು ಊಟ ಮಾಡೋ ಭತ್ತ ತಿಂದಾಕಿದೆ. ಅವ್ರು ನೆನ್ನೆ ಅಷ್ಟೇ ಅದನ್ನು ರೆಡಿ ಮಾಡ್ತಿದ್ದಾರೆ. ನೆನ್ನೆ ರೆಡಿ ಮಾಡಿಸಿದಾರೆ, 15 ಆಗುತ್ತೋ 20 ಮೂಟೆ ಆಗ್ತಾ ಇತ್ತೋ ಗೊತ್ತಿಲ್ಲ. ಮನೆಗೆ ಬೇಕಾ ಇಂಥ ಕಷ್ಟದಲ್ಲಿ ಒಂದು 15-20 ಮೂಟೆ ಭತ್ತ ಬೆಳ್ಕೊಂಡು ಅವರು ನೋಡಿ ಆ ಪೈಪ್ ಎಲ್ಲ ಕಿತ್ತಾಕಿದೆ. ಕಷ್ಟನೇ ಇದೆ ಅವ್ರ ಮನೆಯಲ್ಲಿ, ಏನೇ ಎಲ್ಲ ಅನುಕೂಲವಾಗಿದೆ ಅಂತಲ್ಲ. ಏನೋ ಇರೋದ್ರಲ್ಲಿ ಸಾಲ ಸೋಲ ಮಾಡಿಕೊಂಡು ಒಂದು ಕಡೆ ಟೊಮೆಟೊ ಹಾಕಿದ್ದಾರೆ, ಇನ್ನೊಂದು ಕಡೆ ಭತ್ತ ಹಾಕಿದ್ದಾರೆ. ಅದೇ ಥರ ಇನ್ನೆಷ್ಟು ರೈತರ ಪರಿಸ್ಥಿತಿ ಏನಿದೆ, ಭಯ ಇರುತ್ತಲ್ಲ. ನೀವು ಪರಿಹಾರದ ಬಗ್ಗೆ, ಆನ್ಲೈನ್ ಬಗ್ಗೆ ಪ್ರೊಸೀಜರ್ ನಾನು ಕೇಳ್ತಾ ಇಲ್ಲ. ರೈತರ ಧೈರ್ಯ ತುಂಬಾ ಅಂತ ಕೆಲಸ, ನಾಳೆ ಒಂದು ತಿಂಗಳಲ್ಲೋ 10 ದಿನದಲ್ಲೋ ನಾವು ಪರಿಹಾರ ಕೊಡಿಸ್ತೀವಿ, ನಾವು ತಹಸೀಲ್ದಾರು ಕುತ್ಕೋತೀವಿ ಅನ್ನುವಂತ ಕಾನ್ಫಿಡೆನ್ಸ್ ನೀವು ತುಂಬಲ್ಲ ಅಂತಂದ್ರೆ ಹೇಗೆ? ಎಷ್ಟು ಜನ ರೈತನ್ನ ಭೇಟಿ ಆದ್ರೆ ಈ 2-3 ತಿಂಗಳಲ್ಲಿ ಪದೇ ಪದೇ ಆನೆಗಳು ದಾಳಿ ಮಾಡ್ತು. ಇವರೊಬ್ಬರು ಏನೋ ಒಂದು 2-3 ಸತಿ ನನಗೂ ಕಾಣಿಸಿದ್ರು, ಬಟ್ ನೀವು ಕೂಡ ಎಲ್ಲಪ್ಪ ಮಾಹಿತಿ ಕೊಟ್ಟಿದ್ರಿ? ಡಿಎಫ್ಒಗೆ ಮಾಹಿತಿ ಕೊಟ್ಟಿದ್ರಾ? ಮೇಡಂ ನಂದು ಅಬ್ಜೆಕ್ಟ್ ಕೊಟ್ಟಿದ್ರಾ? ಡಿಎಫ್ಒಗೆ ಮಾಹಿತಿ ಕೊಟ್ಟಿದ್ರಾ? ಇವತ್ತು ಕೊಟ್ಟಿದ್ರಾ? ಇವತ್ತು ಕೊಟ್ಟಿದ್ದೀನಿ ಮೇಡಂ. ಮಾಹಿತಿ ಕೊಟ್ಟಿದ್ರೆ ಹಿಂಗೆಲ್ಲ ಆಗಿದೆ ಅಂತ? ಇಷ್ಟು ರೈತರಿಗೆ ತೊಂದರೆ ಆಗಿದೆ, ಇಷ್ಟು ರೈತರ ಜಮೀನಲ್ಲಿ ಭತ್ತ ಟೊಮೆಟೊ ಎಲ್ಲ ನಾಶ ಆಗಿದೆ ಅಂತ ಅಂದ್ಬಿಟ್ಟು ಮಾಹಿತಿ ಕೊಡ್ತಾ ಇಲ್ಲ. ಇದು ಒಂದು ನಿಮಗೆ ಒಂದು ತಪ್ಪು ತಿಳುವಳಿಕೆ.
ಆನ್ಲೈನ್ ಅಲ್ಲಿ ನಾವು ಮಾಹಿತಿ ಅಪ್ಡೇಟ್ ಮಾಡ್ತೀವಿ ಅವ್ರ ಅಕೌಂಟ್ ಒಂದ್ ತಿಂಗಳಿಗೂ. ಅವನ್ ಅದನ್ನ ನಿರೀಕ್ಷೆ ಮಾಡಲ್ಲ ರೈತ. ನಾವು ಸಹಾಯ ಮಾಡ್ಲಿ ಮಾಡದೆ ಹೋಗ್ಲಿ ಅವ್ನ್ ಸಾಲ ಮಾಡೋದ್ ಮಾಡ್ತಾನೆ ಇದ್ದಾನೆ, ಬಡ್ಡಿ ಕಟ್ತಾನೆ, ಅವ್ನ ಜಮೀನಲ್ಲಿ ಏನೋ ಒಂದ್ ಪರದಾಡ್ತಾ ಇದ್ದಾನೆ. ಆನೆಗಳು ನಾಳೆ ಇವತ್ತು ಒಂದ್ 60 ಎಕರೆನೋ ಒಂದ್ 100 ಎಕರೆನೋ ತುಳಿದಾಡಿದೆ. ಇನ್ನು ಮುಂದೆ ಇದೇ ತರ ವ್ಯವಸ್ಥೆ ಆದ್ರೆ ಇನ್ನೆಷ್ಟು ರೈತರು ಅವ್ರ ಕಷ್ಟಕ್ಕೆ ಸಿಕ್ಕಾಕೋತಾರೆ, ಬೆಳೆಗಳು ನಾಶ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಏನ್ ದಾರಿ? ನೀವು ಈ ಕಡೆ ಆಂಧ್ರ ಅವ್ರನ್ನ ಮಾತಾಡ್ಕೋಬೇಕಾ, ತಮಿಳ್ನಾಡು ಅವ್ರನ್ನ ಮಾತಾಡ್ಕೋ, ನೀವ್ ಈ ಕಡೆ ಓಡಿಸ್ತೀರಾ ಈ ಕಡೆ ಕಾಮಸಮುದ್ರ ಕಡೆ, ಅವ್ರು ಇನ್ನೊಂದ್ ಕಡೆಗೆ ಓಡಿಸಿರ್ತಾರೆ. ತಿರ್ಗಾ ಮತ್ತೆ ಓಡಿಸಿದ್ರೆ ತಮಿಳ್ನಾಡು ಅವ್ರು ಈ ಕಡೆನೆ ಓಡಿಸ್ತಾ ಇದಾರೆ. ಅಲ್ಟಿಮೇಟ್ ಆಗಿ ಯಾರು ಸಫರ್ ಆಗ್ತಾ ಇರೋದು? ರೈತರೇ ಅಲ್ವಾ? ನಾವು ನಮ್ ಡ್ಯೂಟಿ ಮಾಡಿದ್ವಿ, ನಾನು ಅಪ್ಲೋಡ್ ಮಾಡಿದೆ, ನಾನು ಸೈನ್ ಮಾಡಿದೆ, ಅದಲ್ಲ ಅವ್ರ ಮತ್ತೆ ಆ ಕಷ್ಟ ಬರದೇ ಇರುವಂಗೆ, ಆ ಪರಿಸ್ಥಿತಿಗೆ ಮತ್ತೆ ಆ ರೈತ ಬರದೇ ಇರೋಂಗೆ ದಾರಿನೂ ಹುಡುಕ್ಬೇಕಲ್ಲಪ್ಪ ನಾವು. ಮತ್ತೆ ಸರ್, ಇಲ್ಲಿ ಈ ಮಾತು ನಾವು ಇಲ್ಲಿ ಹೇಳಿ ಹೋಗಿದ್ರೆ ಈ ಕೆಲಸ ಮುಗ್ದೋಗಲ್ಲ. ಇವತ್ತು ರೈತನಿಗೆ ಅನ್ಯಾಯ ಆಗೋದ್ರ ಜೊತೆಯಲ್ಲಿ ನಾಳೆ ಅವನಿಗೆ ಪರಿಹಾರ ಬರುತ್ತೆ. ಒಂದ 100 ರಲ್ಲಿ 10 ರೂಪಾಯಿ ಬರುತ್ತೋ 20 ರೂಪಾಯಿ ಪರಿಹಾರ ಬರುತ್ತೆ. ಅದು ಕೂಡ ವ್ಯವಸ್ಥಿತವಾಗಿ ಬರ್ಲಿಕ್ಕೆ ಏನೇನೋ ಕಾರಣ. ಅವನಿಗೆ ಪಾಣಿ ಇರಲ್ಲ, ತಂದೆ ಹೆಸರಲ್ಲಿರುತ್ತೆ, ತಂದೆ ಹೆಸರಲ್ಲಿರೋ ಜಮೀನು ಅವ್ರ ಹೆಸರಿಗೆ ಮಾಡ್ಕೊಂಡಿರಲ್ಲ. ಎಷ್ಟು ಜನ ರೈತರಿಗೆ ಇವತ್ತವರೆಗೂ ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ದಾರೆ? 10 ತಿಂಗಳಾಗಿದೆ ಆನೆ ದಾಳಿ ಆದ್ಮೇಲೆ, ಇವತ್ತವರೆಗೂ ಅವ್ರಿಗೆ ಪರಿಹಾರ ಬಂದಿಲ್ಲ. ದೊಡ್ಡ ಕಲ್ಲಳ್ಳಿ ಇರ್ಬೋದು, ವಿರೂಪಾಕ್ಷಪುರ ಇರ್ಬೋದು, ನಕ್ನಾಯಕನಹಳ್ಳಿ ಇರ್ಬೋದು, ತಿರುಮಲಹಳ್ಳಿ ಇರ್ಬೋದು, ಇವೆಲ್ಲ ಹಳ್ಳಿಗಳು ಒಂದ್ 8-9 ಹಳ್ಳಿ ಈ ಭಾಗದಲ್ಲಿ ಒಂದ್ 10 ತಿಂಗಳಲ್ಲಿ ಪದೇ ಪದೇ ಬಂದೋಗಿದೆ. ಭತ್ತನೂ ಹಾಳು ಮಾಡಿದೆ ನಾವು ತಿಳಿದಂಗೆ. ಆ ಕಡೆ ಜೋಳ, ರಾಗಿ ಪೈರು, ಟೊಮೊಟೊ ಇಂಥವನ್ನೆಲ್ಲ ಹಾಳು ಮಾಡಿದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, 2 ದಿನ ನಿಮ್ಮ ವಿಲೇಜ್ ಅಕೌಂಟೆಡು ಆರ್ ಐ ಅವರಿಗೆ ಸಮಯ ಕೊಡಿ. ಪ್ರತಿ ರೈತರ ಕುಟುಂಬಕ್ಕತ್ರ ಹೋಗಿ ಜಮೀನು ನೋಡ್ಕೊಂಡು ಇವ್ರು 3 ಜನ ಟೀಮ್ ವರ್ಕ್ ಮಾಡಲಿ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮ್ ಯಾರು ಇದ್ದಾರೆ ಅಂದರೆ ನಿಮ್ಮ ರಿಸೋರ್ಸ್ ಪರ್ಸನ್ ಯಾರಿದ್ದಾರೆ ಅವ್ರನ್ನ ಜೊತೆಯಲ್ಲಿ ಕಳಿಸಿ ನಿಮ್ಮ ಇಲಾಖೆಯಲ್ಲಿ. ಅರ್ಥ ಮಾಡಿ, ರೆವಿನ್ಯೂ ಇಲಾಖೆಯಲ್ಲಿ ಯಾರು ಸ್ವಲ್ಪ ಎಫಿಷಿಯನ್ಸಿ ಇದ್ದಾರೆ ಅವ್ರನ್ನ ಜವಾಬ್ದಾರಿ ಎಲ್ಲ ಹಾಕಿ. ನಾವು ಶುಕ್ರವಾರ ತಪ್ಪಿದ್ರೆ ಸೋಮವಾರ ಈ ಭಾಗದಲ್ಲಿ ಈ 10 ಹಳ್ಳಿಯಲ್ಲಿ ಅಥವಾ ಯಾವ್ಯಾವ ಹಳ್ಳಿಗಳಲ್ಲಿ ಆನೆ ದಾಳಿಗೆ ಒಳಗಾಗಿರುವಂತ ಎಲ್ಲ ರೈತರನ್ನು ಕರೆದು ಅವ್ರ ದಾಖಲೆಗಳು ಸರಿಯಾಗಿದಾವ, ಮತ್ತೇನಾದ್ರೂ ಸಮಸ್ಯೆನ ಅಂತ ನಮ್ಮ ಹತ್ರದಲ್ಲಿ ಬಗೆಹರಿಸಿ ನೆಕ್ಸ್ಟ್ ಪ್ರಪೋಸಲ್ ಕೊಡಬೇಕು. 60 ಜನ ಆಗಲಿ, 100 ಜನ ಆಗಲಿ, ಒಬ್ಬ ರೈತನು ಕೂಡ ಕೈ ಬಿಡೋಂಗಿಲ್ಲ. ಅವನ 1/2 ಎಕರೆ ಆಗಿರಲಿ, 1 ಎಕರೆ ಜಮೀನಾಗಿರಲಿ. ಸೊ ಈ ವಿಚಾರದಲ್ಲಿ ಲೋಪದೋಷಗಳಾಗ್ತಿದ್ದಾವೆ. ಪರಿಹಾರಕ್ಕಿಂತ ನಾವು ನಾಳೆ ಅವರಿಗೆ ಈ ಪ್ರೊಸೀಜರ್ಸ್ ಲ್ಯಾಪ್ಸಸ್ಸಿಂದ ಅವರಿಗೆ ನಿಧಾನ ಆಗ್ಬೋದು ಅಥವಾ ಬರದೇನೂ ಆಗ್ಬೋದು, ಅದನ್ನು ಬಗೆಹರಿಸೋಣ. ನಾವು ಇಲ್ಲಿ ಬಂದಿರೋದಕ್ಕೆ ಹೆಚ್ಚಿಗೆ ರೈತನ್ನೆಲ್ಲ ಒಂದ್ ಹತ್ರ ಸೇರಿಸಿ ಮತ್ತೆ ನಿಮ್ ನಾನು ಪಿ ಡಿ ಓಸ್ಗೆ ಅದನ್ನೇ ಜವಾಬ್ದಾರಿ ಆಗ್ತೀನಿ. ಎಲ್ಲರೂ ಎಲ್ಲೆಲ್ಲಿದೆ ರೆವಿನ್ಯೂ ಸೆಕ್ರೆಟರಿ ಮತ್ತೆ ಪಿ ಡಿ ಓ ಮತ್ತೆ ಇವರು ಫಾರೆಸ್ಟ್ ಅವರು 3 ಜನ ಸೇರಿ ಕೆಲಸ ಮಾಡಿ. ಶುಕ್ರವಾರ ಅಥವಾ ಸೋಮವಾರ ಡೇಟ್ ಕೊಡೋಣ ಎಲ್ಲ ರೈತರಿಗೂ, 1 ಗಂಟೆ ಕಾಲ ಅವ್ರದ್ದು ಏನೇನು ಸಮಸ್ಯೆ ಇದೆ ಅಲ್ಲೇ ಬಗೆಹರಿಸಿ ಅವ್ರದ್ದು ಪ್ರಪೋಸಲ್ಸ್ನ ಕಳಿಸೋಣ. ಏನು ಬಾಕಿ ಇದೆ ಅದು ನಮ್ಮ ಹಂತದಲ್ಲಿ ಈಗ ಬಗೆಹರಿತಾ ಇಲ್ವಲ್ಲಪ್ಪ. ಮಿನಿಸ್ಟ್ರಿಗೆ ನೋಟ್ ಮಾಡಿಕೊಡಿ, ಪಾಯಿಂಟ್ಸ್ ಮಾಡಿಕೊಡಿ, ಏನೇನು ನಮಗೆ ಸಮಸ್ಯೆ ಇದೆ, ಏನು ಇಮ್ಮಿಡಿಯೇಟ್ ಆಗಿ ಅವಶ್ಯಕತೆ ಇದೆ ಅಂತ. ಒಂದ್ ವರ್ಷದಿಂದ ಜನವರಿಯಿಂದ ಇದು ಆಗ್ತಾ ಇರೋದು ಪದೇ ಪದೇ, ಅದೇ ಗುಂಪೆ ಅದೇ ಗುಂಪೆ ತಾನೇ ಬರ್ತಾ ಇರೋದು. 10ನೇ ಸತಿ ಇದು ದಾಳಿ ಮಾಡ್ತಾ ಇರೋದು. ಹಾಗಾದ್ರೆ ಜನವರಿಯಿಂದ ಕೂಡ ಅಷ್ಟೇ, ಅವಾಗ ಅವಾಗ ಬಂದು ಓಡಿಸ್ಕೊಂಡು ಹೋಗ್ಬಿಡ್ತಾ ಇದ್ರು. ಇವಾಗ ಪರ್ಮಿಟ್ 20 ಡೇಸ್ ಆಗಿತ್ತು, ಅದಾದ 2 ದಿವಸಕ್ಕೆ ತಿರುಗಿ ಬಿಟ್ಟಿರೋದು. ರಾತ್ರಿ ರೋಡ್ಗಳೆಲ್ಲ ಅಟ್ಯಾಕ್ ಮಾಡ್ಬಿಟ್ಟಿದ್ರು. ಆ ರೋಡ್ಗಳಲ್ಲಿ ಯಾರು ಹೋಗಿಲ್ಲ ತಮ್ಮ, ರೋಡ್ಗಳೆಲ್ಲ ಬಂದ್ಕೊಂಡ್ಬಿಟ್ಟಿದೆ. ರಾತ್ರಿ ಮೊನ್ನೆ ಸೀರಿಯಸ್ ಆಗ್ಬಿಟ್ಟಿದೆ. ಇವಾಗ ಇವರು ಇದಕ್ಕೆ ಬರದೇ ಇರಕ್ಕೆ ಏನ್ ಮಾಡ್ತಾರೆ ಅಂತ ಅರೋನ್ಸ್ ಮಾಡ್ಬೇಕು. ಅದು ಬೆಲೆ ಪರಿಹಾರ ಮಾಡಿ, ನಿಮ್ಮ ಏರ್ ಆಫೀಸರ್ಸ್ ಹತ್ರ ನೀವು ಡಿಸ್ಕಸ್ ಮಾಡಿ, ಅವು ಬರದೇ ಇರೋದಕ್ಕೆ ನೀವು ಕೋಆರ್ಡಿನೇಟ್ ಮಾಡ್ಕೋಬೇಕು. ನೀವು ಆಂಧ್ರ ಗಡಿ ಭಾಗದಲ್ಲಿ, ಈ ಕಡೆ ತಮಿಳ್ನಾಡು ಗಡಿ ಭಾಗದಲ್ಲಿ ಅವ್ರು ಬಂದ್ರೆ ಅವ್ರು ನಿಮ್ ಕಡೆ ಓಡಿಸೋದು, ನೀವು ಅವ್ರ ಕಡೆ ಓಡಿಸೋದು, ಅದು ಫಸ್ಟ್ ತಪ್ಪಿಸಿ ಕುತ್ಕೊಂಡು ಮಾತಾಡ್ಕೊಡಿ. ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡದೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ, ಮತ್ತೆ ರೈತರೇ ಬಲಿ ಆಗುತ್ತೆ. ನನಗೆ ಮಾಹಿತಿ ಕೊಡಬೇಕು. ಬಂಡೀಪುರದಲ್ಲಿ ಟೀಮ್ ಇದ್ದಾರೆ, ಬನ್ನೇರ್ಘಟ್ಟ ಟೀಮ್ ಇದ್ದಾರೆ. ನೀವು ಇಮಿಡಿಯೇಟ್ ಆಗಿ ಆ ಟೀಮ್ ಕರ್ಸ್ಕೊಳ್ಳಿ. ನಿಮ್ಮವರು ಆಗಲ್ಲ ಪಾಪ, ಅವರು ಆ ಟೀಮ್ ಕರ್ಸ್ಕೊಂಡು ಬಂದ್ ಮಾಡಿ ಕೆಲಸ ಅವ್ರು ಶಿಸ್ತಾಗಿ ಮಾಡ್ಲಿ. ಹಾ, ಇಲ್ಲ ಬೇರೆ ಕಡೆಯಿಂದ ಟೀಮ್ ತಂದ್ರೆ ಬೇಕು. ಇವಾಗ ಇಷ್ಟು ಸೀರಿಯಸ್ ಆಗಿದೆ, ಇವರಲ್ಲಿ ಸ್ಟಾಫ್ ಕಡಿಮೆ ಇರಲ್ಲ, ವೆಹಿಕಲ್ ಕೂಡ ಗಾಡಿಗಳು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಟೀಮ್ ಕೊಡಿ. ಎಲ್ಲ ಜನ ಆತಂಕಕ್ಕೆ ಬಂದ್ರು, ಭಯ, ಟೂ ವೀಲರ್ ಅಲ್ಲೇ ಓಡಾಡೋದು, ದೊಡ್ಡದ್ ಬಂದ್ ನಿಂತ್ಕೊಂಡಾಗ ಏನ್ ಮಾಡ್ತಾರೆ? ಸೊಂಡ್ಲಲ್ಲಿ ಎಸೆದ್ರು ಕೂಡ ಎಷ್ಟು ದೂರ ಹೋಗುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ಫೋರ್ಸಸ್ ಸಾಕಾಗಲ್ವಾ? ಅಡಿಷನಲ್ ಆಗಿ ಬೇಕಾ? ನಾನು ಫೋನ್ ಅಲ್ಲಿ ಮಾತಾಡ್ತೀನಿ ಮಂತ್ರಿಗಳನ್ನ. ನೀವು ಗಮನ ಹರಿಸಿ ಇಲ್ಲಿನ ಸಮಸ್ಯೆನ, ಗಂಭೀರತೆನ ಅರ್ಥ ಮಾಡ್ಕೊಂಡು ಗಮನ ಹರಿಸಿ ಸ್ಪಂದಿಸುವಂತ ಕೆಲಸ ಮಾಡ್ಬೇಕು. ತಪ್ಪಪ್ಪ, ಹಿಂಗೆಲ್ಲ ಆಗ್ಬಾರ್ದು ಯಾರಿಗೂ. ನೋಡಿ ಸರ್, ಬೇಗ ಫೋರ್ಸ್ ತಂದು ಇವಾಗ ಇಡಿ.
ಯಾವಾಗ್ಲೂ ಹೇಗೆ ತಿರುಗಿ ಬರಬಾರ್ದು ಅದು ಯಾವ ಫೋರ್ಸ್ ತರ್ತಾರೆ ಈಗ ರಾಜ್ಯಲ್ಲ ಡ್ಯೂಟಿ ಮಾಡಿರ್ತಾರೆ ಅರ್ಥ ಆಯ್ತಾ ಇವಾಗ ಇಲ್ಲಿ ಸೀರಿಯಸ್ ಆಗ್ತಾ ಇದೆ ಜನರು ಏನು ಪ್ರಾಣ ಮರಣ ಏನು ಆಗಿಲ್ಲ ಸುಮಾರು ಒಂದು 12 ಗಂಟೆ ಅಂತ ಹೇಳಿದ್ರು ಎಲ್ಲರು ನಾವು ನಿನ್ನೆ ಎಲ್ಲ ಆಳುಗಳಿಗಿಟ್ಟು ಎಲ್ಲ ಭತ್ತ ಎಲ್ಲ ಕೊಯ್ಲು ಮಾಡಿ ಹಾಕಿದ್ದೀವಿ ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಸರ್ ನಾವು 1.5 ಎಕರೆ ಅದು ರಾತ್ರಿ 12-12 ವರೆಗೇನು ಆನೆಗಳು ಬಂದಿದೆ ಅಂತ ಮಾಹಿತಿ ಎಷ್ಟು ಆನೆಗಳು ಇರ್ಬೋದು ಸರ್ ಒಂದು 15 ಆನೆ ಇದೆ ಅಂತ ಹೇಳಿದ್ರು ನಾವು ಭಯ ಪಟ್ಕೊಂಡು ಬಂದಿಲ್ಲ ನಾವು ಎಲ್ಲ ತೇನೆಲ್ಲ ತಿನ್ಬಿಟ್ಟು ಎಲ್ಲ ನಾಶನ ಮಾಡಿ ತುಳಿದಾಗ್ಬಿಟ್ಟಿದೆ ಪೈಪ್ ಎಲ್ಲ ಕಿತ್ತಾಗ್ಬಿಟ್ಟಿದೆ ಎಷ್ಟು ಅಷ್ಟು ಪರಿಹಾರ ಅಂದರೆ ನಮ್ಮಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಂತ ಮಾಡಿದ್ದೀವಿ ಆಲ್ರೆಡಿ ಗೌರ್ಮೆಂಟಲ್ಲೇ ಅಪ್ರೂವಲ್ ಕೊಟ್ಟಿದ್ದೀವಿ ಅವರು ಸ್ಯಾಂಕ್ಷನ್ ಮಾಡಲ್ಲಿ ನಮಗೆ ರೈಲ್ವೆ ಬ್ಯಾರಿಕೇಡು ಸ್ಯಾಂಕ್ಷನ್ ಆಗುತ್ತೆ ಅದಕ್ಕೆ ಆಗ ನಮ್ಮ ಕಡೆಯಿಂದ ಏನೇನು ಆಗಬೇಕು ಇಲ್ಲಿ ಆನೆಗಳನ್ನ ಓಡಿಸುವಂತಹ ಕೆಲಸ ಯಾಕೆ ಆಗ್ತಾ ಇಲ್ಲ ಸರ್ ಆನೆಗಳು 18ನೇ ತಾರೀಕು ತೊಪ್ಪನಲ್ಲಿಗೆ ಹಿಂತಿರುಗಿ ಹೋಗಿತ್ತು 12ನೇ ತಾರೀಕು ಹಿಂತಿರುಗಿ ಹೊರಟೋಗಿತ್ತು ಆನೆಗಳು ಮತ್ತು ಅಲ್ಲಿ 8 ದಿನ ಇತ್ತು 2 ಆನೆ ಮರಿಗಳಿದ್ದಾವೆ ಅದು ಅಲ್ಲಿ ಬಂದಾಗ 15 ದಿನ ಅದಕ್ಕೆ ವಯಸ್ಸು ಈಗ ಅದಕ್ಕೆ ಒಂದು 30 ದಿನ ವಯಸ್ಸಾಗಿದೆ ಅದು ಈ ಪ್ರದೇಶದಲ್ಲಿ ತಿಂದು ಅದು ರುಚಿ ನೋಡಿಬಿಟ್ಟಿದೆ ಮತ್ತು ಅದ್ರ ಮಗು ಬೇರೆ ಇದೆ ಅದು ಅದ್ರ ಸಲುವಾಗಿ ಅದು ಮುಂದಕ್ಕೆ ಹೋಗ್ತಾನೂ ಇಲ್ಲ ಜಾಸ್ತಿ ದೂರ ತಹಶೀಲ್ದಾರ್ ರಮೇಶ್ ವರ್ಗಾವಣೆ ನೂತನ ತಹಶೀಲ್ದಾರ್ ಆಗಿ ಸುಜಾತ ನೇಮಕ ತಹಶೀಲ್ದಾರ್ ರಮೇಶ್ ರವರನ್ನು ಸರ್ಕಾರ ವರ್ಗಾವಣೆಗೊಳಿಸಿದ್ದು ನೂತನ ತಹಶೀಲ್ದಾರ್ ಆಗಿ ಕೋಲಾರ ತಾಲೂಕು ಕಚೇರಿ ಗ್ರೇಡ್ 2 ಅಧಿಕಾರಿಯಾಗಿದ್ದ ಸುಜಾತರವರನ್ನು KGF ತಾಲೂಕಿಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು ನೂತನ ತಹಶೀಲ್ದಾರ್ ಸುಜಾತರವರು ಇಂದು ಕಚೇರಿಗೆ ಆಗಮಿಸಿ ಅಧಿಕಾರವನ್ನು ಸ್ವೀಕರಿಸಿದರು